ನೀವ್ ನೋಡ್ತಾ ಇದ್ರಾ ಇದು ಹೆಚ್ಸಿಎನ್ ಸುದ್ದಿ ವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ 64ನೇ ಪರಿನಿರ್ವಾಣ ದಿನಾಚರಣೆ. ಜಿಲ್ಲಾದ್ಯಂತ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ. ಅಂಬೇಡ್ಕರ್ ದೇಶದ ಕೊಳಕು ನಿವಾರಿಸಿದ ಮಹಾನ್ ಚೈತನ್ಯ. ಶಾಸಕ ಎಚ್ ಕೆ ಕುಮಾರಸ್ವಾಮಿ ಗುಣಗಾನ. ಜಿಲ್ಲಾದ್ಯಂತ ಕೊಂಚ ಇಳಿಮುಖಗೊಂಡಿರುವ ಕೋವಿಡ್ ಇಂದು 41 ಪಾಸಿಟಿವ್ ಪತ್ತೆ. ಜಿಲ್ಲೆಯಲ್ಲಿ ಕೇವಲ 325 ಸಕ್ರಿಯ ಸೋಂಕಿತರು. ಜಿಲ್ಲೆಯಲ್ಲಿ ಮುಂದುವರೆದ ಮಾರಾಮಾರಿ. ಶನಿವಾರ ರಾತ್ರಿ ಹಾಸನ ನಗರದ ಮುಖ್ಯ ಭಾಗದಲ್ಲೇ ಗುಂಪು ಹಲ್ಲೆ. ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದ ಹಂತಕರು. ಜನರಲ್ಲಿ ಆತಂಕ. ಭಾನುವಾರ ಹೊಸದಾಗಿ 41 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಸೋಂಕಿತರ ಸಂಖ್ಯೆ 27,245 ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ವಿವರಿಸಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 325 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಸುಮಾರು 30 ಜನರು ಗುಣಮುಖರಾಗಿದ್ದು ಇವರಿಗೆ ಒಟ್ಟು 26,465 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ತೀವ್ರಣಿಕಾ ಘಟಕದಲ್ಲಿ 14 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರ ಸಂಖ್ಯೆ 455 ಏರಿಕೆಯಾಗಿದೆ ಎಂದು ವಿವರಿಸಿದರು. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಅರಕಲಗೂಡು 3, ಅರಸೀಕೆರೆ 9, ಚನ್ನರಾಪಟ್ಟಣ 7, ಹಾಸನ 15, ಹೊಳೆನರಸೀಪುರ 7 ಸೇರಿ ಒಟ್ಟು 41 ಆಗಿದೆ ಎಂದರು. ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು ಎಂದು ಮನವಿ ಮಾಡಿದರು. ಒಟ್ಟು ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇರುವಂಥದ್ದು ಜಿಲ್ಲೆಯಲ್ಲಿ 325. ಇಲ್ಲಿಯವರೆಗೆ 455 ಜನ ಈ ಒಂದು ಕೋವಿಡ್ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಇವರೆಲ್ಲರ ಅಂತ್ಯಕ್ರಿಯೆಯನ್ನು ಸರ್ಕಾರದ ನಿಯಮಾನುಸಾರ ನೆರವೇರಿಸಲಾಗಿದೆ. 14 ಜನ ಈ ಒಂದು ICUನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ತಾಲೂಕುವಾರು ಅರಕಲಗೂಡಲ್ಲಿ 3 ಪ್ರಕರಣ, ಅರಸೀಕೆರೆಯಲ್ಲಿ 9, ಚಂದ್ರಾಪಟ್ಟಣದಲ್ಲಿ 7, ಹಾಸನದಲ್ಲಿ 15, ಗಣೇಶಪುರದಲ್ಲಿ 7, ಒಟ್ಟು 41 ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿವೆ. ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ, ಯಾರೆಲ್ಲಾದರೂ ಕೋವಿಡ್ ಸಿಂಪ್ಟಮ್ಸ್ ಇದ್ದರೆ, ಚಳಿ, ಜ್ವರ, ನೆಗಡಿ, ಕೆಮ್ಮು, ಶೀತ, ಉಸಿರಾಟದ ತೊಂದರೆ, ಗಂಟಲು ನೋವು ಈ ಥರ ಸಿಂಪ್ಟಮ್ಸ್ ಏನಾದರೂ ಕಂಡುಬಂದರೆ ತಕ್ಷಣ ತಮ್ಮ ಮೂಗು ಮತ್ತು ಗಂಟಲ ದ್ರವವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ, ಇಮ್ಸ್ ಆಸ್ಪತ್ರೆ ಇಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕು. ದೇಶದ ಆಡಳಿತದ ದಿಕ್ಕು ಯಾವ ರೀತಿ ಇರಬೇಕು ಎಂದು ಬುನಾದಿ ಹಾಕಿಕೊಟ್ಟ ಹಾಗೂ ಸಮಾನತೆಯಿಂದ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹೇಳಿದರು. ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಭಾರತೀಯ ಬೌದ್ಧ ಸಭಾ ಹಾಗೂ ದಲಿತ ಸಂಘಟನೆಗಳ ವತಿಯಿಂದ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಜಿಲ್ಲಾಧಿಕಾರಿಯವರ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾತನಾಡಿ, ದೇಶದ ಕೊಳಕನ್ನು ನಿವಾರಿಸಿದ ಮಹಾನ್ ಚೈತನ್ಯ ಬಹಳಷ್ಟು ಕಾಲ ಬದುಕಬೇಕಿತ್ತು. ಅವರು ಹಾಕಿಕೊಟ್ಟ ಸಂವಿಧಾನದ ಅಡಿಯಲ್ಲಿ ನಾನು ಶಾಸಕನಾಗಿದ್ದೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ದಲಿತ ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇತರೆ ಎಲ್ಲ ವರ್ಗಗಳಿಗೆ ಹಾಗೂ ದೇಶದ ಏಕತೆಗೆ ತೋರಿದ ದಾರಿಯಲ್ಲಿ ನಡೆಯಬೇಕೆಂದು ಎಚ್ ಕೆ ಕುಮಾರಸ್ವಾಮಿ ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಬಹಳಷ್ಟು ವರ್ಷಗಳ ಕಾಲ ಬದುಕಬೇಕಾದ್ರು ಬದುಕಿದ್ದು ಕೇವಲ ಕಡಿಮೆ ಅವಧಿ ಕೇವಲ 64 ವರ್ಷಗಳು ಮಾತ್ರ. ಬಹುಶಃ ಇನ್ನೂ ಭಾಳಷ್ಟು ವರ್ಷಗಳು ಇದ್ದಿದ್ದರೆ ಈ ದೇಶದ ಕೊಳಕುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರ ಹೋರಾಟ ಮುಂದುವರಿತಾಯಿತ್ತು. ದುರದೃಷ್ಟವಶಾತ್ ನಾನು ಒಬ್ಬ ಶಾಸಕನಾಗಿ, ಶಾಸಕಾಂಗದ ಒಬ್ಬ ಮುಖ್ಯಸ್ಥನಾಗಿ, ಒಂದು ಕಡೆ ಕಾರ್ಯಾಂಗ, ಒಂದು ಕಡೆ ನ್ಯಾಯಾಂಗ ಇದೆ. ಇಷ್ಟಕ್ಕೆಲ್ಲ ಅವರ ನಿರ್ದೇಶನಗಳಿದ್ದರೂ ಕೂಡ ಸುಮಾರು 70-72 ವರ್ಷಗಳು ನಾವು ಕಳೆದಿದ್ದರೂ ಕೂಡ ಸ್ವಾತಂತ್ರ್ಯ ಬಂದು ನಿರೀಕ್ಷಿತ ಮಟ್ಟದಲ್ಲಿ ಅವರ ಕನಸುಗಳನ್ನು ನಾವು ನನಸು ಮಾಡಲಿಕ್ಕೆ ಆಗಿಲ್ಲ. ನಾವು ಇವತ್ತು ಆರ್ಥಿಕವಾಗಿ ಕೂಡ ಶೋಷಿತ ಜನಾಂಗದವರ ದಲಿತರ ಏಳಿಗೆ ಆಗಿಲ್ಲ.
ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಶ್ವೇತಾ ದೇವರಾಜ್ ಮಾತನಾಡಿ, ಈ ದಿನ ನಮ್ಮ ದೇಶದ ಬೆಳಕು ಕೊನೆಯುಸಿರೆಳೆದ ದಿನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತರಿಗೆ ಮಾತ್ರವಲ್ಲದೆ ಎಲ್ಲ ಶೋಷಿತ ವರ್ಗಕ್ಕೂ ಸಮಾನತೆ ನೀಡಿದವರು. ಅವರ ಆಶಯದಂತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗದಂತೆ ಪೋಷಕರು ಆದ್ಯತೆ ನೀಡಬೇಕು ಎಂದರು. ನಾವು ಅಂಬೇಡ್ಕರ್ ಅವರನ್ನ ಒಂದು ಜಾತಿ ಅಥವಾ ಒಂದು ವರ್ಗಕ್ಕೆ ಸೀಮಿತನಾಗಿ ಮಾಡಬಾರದು. ಯಾಕಂತಂದ್ರೆ ಅವರು ಒಂದು ಜಾತಿ ಅಥವಾ ಒಂದು ಇದಕ್ಕೆ ಸೀಮಿತವಾಗಿ ಇದ್ದಂಥವರಲ್ಲ. ಇಡೀ ನಮ್ಮ ದೇಶದಲ್ಲಿ ಎಲ್ಲ ವರ್ಗದವರಿಗೂ ಸಮಾನತೆ ಕೊಡಿಸಿದ್ದಾರೆ. ಎಲ್ಲ ಒಂದು ನಾವು ಅನ್ಕೋತೀವಿ ಬರೀ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅವರು ನಾಯಕರು ಅಂತ ಹೇಳಿ, ಅದು ಒಂದು ತಪ್ಪಾದ ಕಲ್ಪನೆ. ಯಾರೂ ಕೂಡ ಹಂಗೆ ಭಾವಿಸ್ಕೊಂಡ್ಬಾರ್ದು. ಎಲ್ಲ ಮಹಿಳೆಯರಿಗೂ, ಎಲ್ಲ ವರ್ಗದವರಿಗೂ, ಎಲ್ಲ ಜಾತಿಯವರಿಗೂ ಮಹಾ ನಾಯಕರು ಅವರು. ನಮ್ಮ ಹಿಂದೆ ಇದ್ದಂತಹ ಏನು ಸಮಾಜದಲ್ಲಿ ಆಗುತ್ತಿರುವಂತಹ ಎಲ್ಲ ಶೋಷಣೆಗಳ ವಿರುದ್ಧ ನಿಂತು ಅವ್ರಿಗ ಎಷ್ಟು ಶೋಷಣೆ ಆಗಿದೆ, ಎಷ್ಟು ಕಷ್ಟಪಡ್ತಿದ್ದಾರೆ ನಾವು ಓದಿದೀವಿ. ಅದ್ರ ಜೊತೆಗೆ ಈಗ ನೀವೆಲ್ಲರೂ ಕೂಡ ನೋಡ್ತಿದ್ದೀರಾ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮಾತನಾಡಿ, ನಮ್ಮ ದೇಶಕ್ಕೆ 60 ದೇಶಗಳ ಸಂವಿಧಾನ ಅಧ್ಯಯನ ನಡೆಸಿ ಪ್ರಪಂಚದಲ್ಲೇ ಬೃಹತ್ ಸಂವಿಧಾನ ಕೊಟ್ಟು ದೇಶದ ಏಕತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಲ ನೀಡಿದ್ದಾರೆ ಎಂದರು. ಒಂದು ಜಾತಿ ವೈವಿಧ್ಯತೆ ಇದ್ರೂ ಸಹ ಒಂದು ಏಕತೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ತಂದ ಆ ಕಾನ್ಸೆಪ್ಟ್ ಅನ್ನು ತಂದುಕೊಟ್ಟು ಅದರಿಂದ ಅದರ ಮೂಲಕ ನಮ್ಮ ದೇಶಕ್ಕೆ ಬಲ ತುಂಬಿದವರು ಬಿಆರ್ ಅಂಬೇಡ್ಕರ್ ಅವರು. ಅವರು ಈ ದಿನ 1956 ಡಿಸೆಂಬರ್ 6 ಅವರು ಪ್ರಾಣ ತ್ಯಾಗ ಮಾಡ್ತಾರೆ. ಆ ದಿನವನ್ನು ನಾವು ಪರಿನಿರ್ವಾಣ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಸಂವಿಧಾನದಲ್ಲಿ ಅವರ ಕೊಡುಗೆ ಬಹಳ ಇದೆ. ಸುಮಾರು 60 ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಈಗ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅತ್ಯಂತ ದೇಶದ ಸುಪ್ರೀಂ ಲಾ, ಅತ್ಯುನ್ನತ ನ್ಯಾಯ ಅಥವಾ ಏನು ಕಾಯ್ದೆ ಏನು ಹೇಳ್ತೀವಿ ಅದು ನಮ್ಮ ಸಂವಿಧಾನ ಆಗಿದೆ. ಸಂವಿಧಾನದಲ್ಲಿ ಏನಿದೆ ಆಶಯಗಳು, ಮಾನ್ಯ ಅಂಬೇಡ್ಕರ್ ಅವರಿಗೆ ನಿಜವಾದ ಸಲ್ಲಿಸುವ ಗೌರವ ಏನು ಅಂದರೆ ಸಂವಿಧಾನದಲ್ಲಿರುವ ಆಶಯಗಳನ್ನು ನಾವು ಈಡೇರಿಸಬೇಕು. ಅದರ ಜವಾಬ್ದಾರಿ ನಮಗೆ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳಿಗಿದೆ, ಅದಲ್ಲದೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಇದೆ. ಬದಲಾವಣೆ ಮಾಡಿದಂಥ ಮಹಾನ್ ನಾಯಕ ದಾರ್ಶನಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಯಾರು ಕೆಳಭಾಗದ ಸಮಾಜ ಏನಿದೆ, ಅಸ್ಪೃಶ್ಯರು, ತಿರಸ್ಕಾರಗೊಂಡವರು, ಹೊರಗಡೆ ನಿಂತ ಜನಕ್ಕೆ ತನ್ನ ಬೆಳಕನ್ನು ಚೆಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ಈ ಎರಡು ಪ್ರಭುತ್ವಗಳೊಂದಿಗೆ ನಿರಂತರ ಹೋರಾಟವನ್ನು ಮಾಡಿ ಒಂದು ಮೀಸಲಾತಿಯ ಊರುಗೋಲನ್ನು ಕೊಡಿಸಿದಂಥ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರಾಯಶಃ ಅಂಬೇಡ್ಕರ್ ಹುಟ್ಟಿ ಹೋರಾಟವನ್ನು ಮಾಡಿ ಈ ಸಮುದಾಯಕ್ಕೆ ಬೆಳಕನ್ನು, ಈ ಸಮುದಾಯಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಿದ್ರೆ ಇವತ್ತು ನಮ್ಮ ನಿಮ್ಮ ಸ್ಥಿತಿ ಹೇಗಿರ್ತಿತ್ತು ಅನ್ನೋದನ್ನ ನಾವು ಊಹಿಸಿಕೊಳ್ಳಲು ಸಾಧ್ಯ ಆಗ್ತಿಲ್ಲ ಅನ್ನೋ ಅತ್ಯಂತ ಕಳಕಳಿಯ ಮನವಿ. ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಬಿಎನ್ ನಂದಿನಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚನಾ ಕುಮಾರಸ್ವಾಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಹೆಚ್ಎಂ ಶಿವಣ್ಣ ಮತ್ತು ವಿವಿಧ ಅಧಿಕಾರಿಗಳು ಹಾಗೂ ದಲಿತ ಪರ ಸಂಘಟನೆ ಮುಖಂಡರುಗಳು ಮತ್ತಿತರರು ಭಾಗವಹಿಸಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾನ್ ಮಾನವತಾವಾದಿ. ತುಳಿತಕ್ಕೆ ಒಳಗಾದ ಸಮಾಜಕ್ಕೆ ತಮ್ಮ ಕಾನೂನಿನ ಮೂಲಕವೇ ರಕ್ಷಣೆ ನೀಡಿದ ಮಹಾನ್ ನಾಯಕ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದ್ದಾರೆ. ಬೇಲೂರು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ವೃತ್ತದ ಬಳಿ ಇರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಈ ದಿನ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವಾಗಿ ದೇಶದೆಲ್ಲೆಡೆ ಆಚರಿಸುತ್ತಿದ್ದು ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಯನ್ನ ಅಸ್ಪೃಶ್ಯತೆ ಹೋಗಲಾಡಿಸಲು ಎಂದಿಗೂ ಸಹ ಅವರ ಜೀವನ ಪರ್ಯಂತ ಹೋರಾಟ ಮಾಡಿ ಜನತೆಗೆ ನ್ಯಾಯ ಒದಗಿಸಿದಂತಹ ಮಹಾನ್ ನಾಯಕ ಅಂಬೇಡ್ಕರ್ ಅವರು. ನಮಗೆ ಆದರ್ಶ ಪ್ರಾಯವಾದವರು. ಅವರದು ಬಹುಮುಖ ವ್ಯಕ್ತಿತ್ವ. ದೇಶಕ್ಕೆ ಅಂಬೇಡ್ಕರ್ ನೀಡಿದ ಕೊಡುಗೆ ಅನನ್ಯವಾಗಿದೆ. ಪ್ರಪಂಚ ಕಂಡ ಅತ್ಯಂತ ಪ್ರತಿಭಾಶಾಲಿ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರು ಎಂದರು. ನ್ಯಾಯ ಒದಗಿಸಿಕೊಟ್ಟಕ್ಕಂಥದ್ರಲ್ಲಿ ಮೊಟ್ಟ ಮೊದಲಿಗರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸ್ವತಃ ಒಂದು ಅಸ್ಪೃಶ್ಯತೆಯ ಒಳಗಾಗಿ ಅದರ ನೋವು ಕಷ್ಟ ಸುಖ ಎಲ್ಲ ಅನುಭವಿಸಿ ಇನ್ನು ಮುಂದಾದರೂ ಸಹ ನಮ್ಮ ಜನ ಸಮಾನತೆಯಿಂದ ಬದುಕಬೇಕು ಅಂತ ಆಶಯದಿಂದ ಅವ್ರಿಗೆ ಸಿಕ್ಕಂಥ ಒಂದು ಸಂದರ್ಭ ಏನು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಸಂವಿಧಾನ ಮಾಡಲಿಲ್ಲ. ಎಲ್ಲ ಜಾತಿಯ ಬಡವರು ಸಹ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಒಂದು ಈಕ್ವಾಲಿಟಿ ಸಮಾನತೆಯನ್ನು ಸಾರತಕ್ಕಂಥದ್ದು ಈ ಒಂದು ಕಾನೂನನ್ನು ಅಡಿಯಲ್ಲಿ ನಮಗೆ ರಕ್ಷಣೆ ನೀಡಿ ಎಲ್ಲರಿಗೂ ಸಹ ಮತದಾನದ ಹಕ್ಕನ್ನು ಕೊಡೋದರ ಮೂಲಕ
ಈ ದೇಶದ ಐಕ್ಯತೆ ಸಮಗ್ರತೆ ಈ ದೇಶದಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಅವರ ಕೊಟ್ಟಂತ ಒಂದು ಕಾರ್ಯಕ್ರಮಗಳು ಏನಿದೆ ಅದು ನಿಜಕ್ಕೂ ಶ್ಲಾಘನೀಯ ಅವರು ಹಿಂದೂ ಧರ್ಮದವರಾಗಿದ್ದರೂ ಸಹ ಈ ಧರ್ಮದ ಮೇಲೆ ಈ ಒಂದು ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ನಾವು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಆ ನಿಟ್ಟಿನಲ್ಲೂ ಸಮಾನತೆ ಸಾಧಿಸಬೇಕಂತ ಹೊರಟಕ್ಕೆ ಅವರೆಲ್ಲರೂ ಮನಸ್ಸು ಮಾಡಿ ಸುಮಾರು 10,000 ಜನ ಅವರ ಅನುಯಾಯಿಗಳ ಜೊತೆಗೆ 1956ರಲ್ಲಿ ಡಿಸೆಂಬರ್ 6ರಂದು ಈ ಒಂದು ಬೌದ್ಧ ಧರ್ಮಕ್ಕೆ ಮತಾಂತರ ಒಂದು ಪರಿನಿರ್ವಾಣ ದಿನ ಅಂತ ಅವರ ದಿನ ಅಂತ ನಾವು ಆಚರಣೆ ಮಾಡುತ್ತಿದ್ದೇವೆ ನಂತರ ಮಾತನಾಡಿದ ಎನ್ವಿ ನಟೇಶ್ ಅಸ್ಪೃಶ್ಯತೆ ಹೋಗಲಾಡಿಸಲು ಮನುಕುಲ ಒಂದೇ ಮತ ಎಂದು ತಿಳಿಸಿ ಇಡೀ ದೇಶದ ಸಮುದಾಯಕ್ಕೆ ಸಂವಿಧಾನ ರೂಪಿಸಿ ಅದರ ಅಡಿಯಲ್ಲಿ ಬದುಕಲು ರೂಪಿಸಿಕೊಟ್ಟ ಮಹಾನ್ ನಾಯಕ ಎಂದು ಬಣ್ಣಿಸಿದರು ದಿನದ ಬಗ್ಗೆ ಸವಿಸ್ತಾರವಾಗಿ ಮಾನ್ಯ ಶಾಸಕರು ಈಗಾಗಲೇ ತಿಳಿಸಿದ್ದಾರೆ ಮಾನ್ಯ ಶಾಸಕರು ತಿಳಿಸಿದಂತೆ ತುಳಿತಕ್ಕೊಳಗಾದ ವರ್ಗದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಆಡಳಿತ ವರ್ಗನೂ ಸಹ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ನಾನು ಅದನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೋಹನ್ ಕುಮಾರ್ ಸಂತೋಷ್ ಪುಟ್ರಾಜು ಇತರರು ಹಾಜರಿದ್ದರು ಹೆಚ್ಸಿಎನ್ ನ್ಯೂಸ್ ಬೇಲೂರು ಮಹಾನಾಯಕ ಧಾರಾವಾಹಿ ಎಲ್ಲರೂ ನೋಡಿ ಆದರೆ ಮೈಮರೆಯಬೇಡಿ ಎಂದು ಸಾಹಿತಿ ರಕ್ಷಿತಿ ಪ್ರಸಾದ್ ಸಕಲೇಶಪುರದಲ್ಲಿ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣದ ಅಂಗವಾಗಿ ಪ್ರೇಮನಗರ ಬಡಾವಣೆ ಸಮೀಪವಿರುವ ದಲಿತರ ಸ್ಮಶಾನದಲ್ಲಿ ಮೌಢ್ಯ ವಿರೋಧಿ ಸಂಕಲ್ಪ ದಿನವನ್ನಾಗಿ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ವತಿಯಿಂದ ಆಚರಿಸಿದ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ದಲಿತರ ಮನೆಯಿಂದ ಬ್ರಾಹ್ಮಣ್ಯ ಹೊರಹೋಗುತ್ತಿಲ್ಲ ಎಂದು ವಿಷಾದಿಸಿದರು ಬ್ರಾಹ್ಮಣ್ಯ ದಲಿತರ ಮನೆಯೊಳಗೆ ವಾಸ್ತವ್ಯ ಹೂಡಿದೆ ಎಂದರು ದೇಶದ ಸಂಪತ್ತು ಪಾಳಿಗಾರಿಕೆ ಹಾಗೂ ವ್ಯಾಪಾರಿಗಳ ಬಳಿ ಇದೆ ಈ ಸಂಪತ್ತು ವಿಕೇಂದ್ರೀಕರಣವಾಗಬೇಕು ದುಷ್ಟಕೂಟದ ವಿರುದ್ಧ ಸಂಘಟಿತರಾಗಿ ಹೋರಾಡಬೇಕಿದೆ ಎಂದರು ನೀರೊಳಗೆ ಮುಳುಗಿಸಿ ಆಕಾಶಕ್ಕೆ ಕಳಿಸುವಂತಿತ್ತು ಒಂದು ಗುಡಿನ ತಗೊಂಡೋಗಿ ಇಟ್ಟು ಬಂದ್ಬಿಡೋದು ಮುಗೀತು ಅಲ್ಲಿ ಈಗ ಮೆಲ್ಸಿ ಮೇಲೆ ಕೆಲವು ಕಡೆ ಇತ್ತು ಈಗ ಇದು ಇವರು ನಮ್ಮ ಪಾರ್ಸಿಗಳು ಅದನ್ನೇ ಮಾಡ್ತಾರೆ ಒಂದು ಗುಡದ ಮೇಲೆ ತಗೊಂಡೋಗಿ ಇಟ್ಬಿಟ್ಟು ಬಂದರೆ ಮುಗೀತು ಬಾಡಿನ ಪಾರ್ಸಿಗಳು ಎಲ್ಲ ಸುಟ್ಟರು ಮುಗೀತು ಆಮೇಲೆ ಅದರ ನಂತರ ಯಾವುದೇ ಕೆಲಸ ಇಲ್ಲ ಯಾವುದೇ ತಿದ್ದಿ ಶ್ರಾದ್ದ ಮಣ್ಣು ಮಸಿ ಯಾವುದು ಇಲ್ಲ ವೇದಗಳಲ್ಲಿ 2000 ವರ್ಷದ ಹಿಂದೆ ಸಮುದ್ರಗುಪ್ತನ ಕಾಲದಲ್ಲಿ ಗರುಡ ಪುರಾಣ ಅಂತ ಒಂದು ಗ್ರಂಥ ಬರೆಯಲಾಯಿತು ಈ ಗರುಡ ಪುರಾಣ ಸ್ವರ್ಗ ನರಕ ಕತೆ ಶ್ರಾದ್ದ ತಿಥಿ ಅವು ಇವು ದಾನ ಧರ್ಮ ಕಥೆಗಳನ್ನು ಕಟ್ಟಿತು ಅಷ್ಟತನಕ ಜಾತಿ ಪದ್ಧತಿ ಅಷ್ಟೊಂದು ಬಲವಾಗಿರಲಿಲ್ಲ ಆನಂತರ ಬಲವಾಗ್ತಾ ಹೋಯಿತು ಈ ಗರುಡ ಪುರಾಣ ನಡ್ಕೊಂಡು ಎಲ್ಲ ಮತ್ತೆ ಶುರುವಾದ ವಿಷ್ಣು ಪುರಾಣ ಬಂತು ಆ ಪುರಾಣ ಬಂತು ಎಲ್ಲ ಬಂತು ಅನಂತರದ ಕಾಲದವು ಅದರಲ್ಲಿ ಶುರುವಾಯಿತು ನೀವು ಈ ಪಾಪ ಮಾಡಿದ್ರೆ ಈ ನರಕಕ್ಕೆ ಹೋಗ್ತೀರಿ ಆ ನರಕಕ್ಕೆ ಹೋಗ್ತೀರಿ ಅಲ್ಲಿನ ಕಿವಿ ಕುಯ್ತಾರೆ ಕತ್ತು ಕುಯ್ತಾರೆ ಅದು ಮಾಡ್ತಾರೆ ಎಣ್ಣೆದೆ ಕೊಬ್ಬರಿಗೆ ಹಾಕ್ತಾರೆ ಕಥೆಗಳೆಲ್ಲ ಅಲ್ಲಿ ಬಂದಿರೋ ಅದಕ್ಕಿಂತ ಹಿಂದೆ ಇಲ್ಲವೇ ಇಲ್ಲ ಪ್ರಾಂಶುಪಾಲ ಶತೇಂದ್ರ ಕುಮಾರ್ ಮಾತನಾಡಿ ಈ ದಿನ ಮೌಢ್ಯವನ್ನ ಕಿತ್ತೊಗೆಯುವ ದಿನವಾಗಿದೆ ನಮ್ಮ ಆಚರಣೆಗಳನ್ನ ನಾವು ವಿಮರ್ಶೆಗೆ ಒಳಪಡಿಸಬೇಕು ನಾವು ಮಾಡುವ ಕೆಲಸ ನಮಗೆ ಅನುಕೂಲ ಅಥವಾ ಅನಾನುಕೂಲಕರವೇ ಎಂಬುದನ್ನ ತಾಳೆ ಹಾಕಬೇಕು ಎಂದರು ಮೌಢ್ಯದ ವಿಸ್ತಾರವಾದ ಪರಿಧಿಯನ್ನ ಅರ್ಥ ಮಾಡಿಕೊಳ್ಳಬೇಕು ಆಹಾರದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮೌಢ್ಯವಿದೆ ಇವುಗಳನ್ನ ಕಿತ್ತೊಗೆಯಲು ಮುಂದಾಗಬೇಕು ಎಂದರು ಗೊಂದಲಗಳನ್ನ ಕೋಟ್ ಮಾಡ್ತಾರೆ ಕಾಲಘಟ್ಟಗಳಿಗೆ ಏನ್ ಹೇಳ್ತೀವಿ ನಾವು ತೇತ್ರಾಯುಗ ದ್ವಾಪರಯುಗ ಕೃತಾಯುಗ ಕಲಿಯುಗ ಬೇರ್ಬೇರೆ ಬೇರ್ಬೇರೆ ಗರುಡ ಪುರಾಣ ಇರ್ಬೋದು ವಿಷ್ಣು ಪುರಾಣ ಇರ್ಬೋದು ಬೇರ್ಬೇರೆ ಇದರಲ್ಲಿ ಹೇಗೆ ಕಾಲಗಳನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಇವೆಲ್ಲ ಸೃಷ್ಟಿ ಮಾಡಿರ್ತಕ್ಕಂತಹ ಸುಳ್ಳುಗಳು ಆ ಸೃಷ್ಟಿ ಮಾಡಿರ್ತಕ್ಕಂತಹ ಸುಳ್ಳುಗಳನ್ನೇ ನಮ್ಮನ್ನೆಲ್ಲ ನಂಬೋ ರೀತಿಯಾಗಿ ಮಾಡಿದ್ದಾರೆ ಇದೇ ಮೌಢ್ಯ ಮತ್ತೇನೂ ಅಲ್ಲ ಬೆಳವಣಿಗೆಗೆ ತೊಡಕಾಗ್ತಕ್ಕಂತಹದ್ದು ಮೌಢ್ಯ ಹಾಗಾಗಿ ಮೌಢ್ಯವನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಬೇಕು ಅದು ಸಾಧ್ಯ ಆಗಿದ್ದು ತುಂಬ ಪ್ರಾಚೀನ ಕಾಲದಲ್ಲಿ ಗೌತಮ ಬುದ್ಧರಿಗೆ ಆನಂತರ ಬಸವಣ್ಣನವರಿಗೆ ಕರ್ನಾಟಕದಲ್ಲಿ ಸಾಧ್ಯ ಆಯಿತು ಹಾಗೆಯೇ ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಧ್ಯ ಆಯಿತು ಹಾಗಾಗಿ ಈ ಒಂದು ದಿನ ನಮ್ಮ ಮೌಢ್ಯದ ಒಂದು ಪರದೆಯನ್ನು ಕಿತ್ತೊಗೆಲಿಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ದಿನ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಕಾಡಪ್ಪ ಮಾನವ ಬಂಧುತ್ವ ವೇದಿಕೆ ವಿಭಾಗೀಯ ಸಂಚಾಲಕ ಸತೀಶ್ ಕುಮಾರ್ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಇತರರು ಪಾಲ್ಗೊಂಡಿದ್ದರು ವೇದಿಕೆಯ ಸ್ಪಂದನ ಮುಂತಾದವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಂತರ ಸ್ಮಶಾನದಲ್ಲಿ ಸಾಮೂಹಿಕ ಸಹ ಭೋಜನ ಮಾಡಲಾಯಿತು ಹೆಚ್ಸಿಎನ್ ನ್ಯೂಸ್ ಸಕಲೇಶಪುರ
ನಮ್ಮ ದೇಶದ ಬೆಳಕಾಗಿದ್ದ ಅಂಬೇಡ್ಕರ್ ಸಮಾಜದಲ್ಲಿ ಇದ್ದಂತಹ ಅಸಮಾನತೆ ಅಸ್ಪೃಶ್ಯತೆ ಮೇಲು ಕೀಳು ಎಂಬ ಭಾವನೆಯನ್ನು ತೊಲಗಿಸುವಲ್ಲಿ ಅಂಬೇಡ್ಕರ್ ಮುಂದಾದರು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದೇವರಾಜ್ ತಿಳಿಸಿದ್ದಾರೆ ಹಾಸನ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 64ನೇ ವರ್ಷದ ಮಹಾಪರಿನಿರ್ವಾಣದ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ನೊಂದ ಜನಗಳಿಗೆ ಧ್ವನಿ ಮತ್ತು ಶಕ್ತಿ ಕೊಡುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಶ್ರಮಿಸಿದ್ದಾರೆ ಅವರು ಒಂದು ಜನಾಂಗಕ್ಕೆ ಸೀಮಿತವಾದವರಲ್ಲ ಇಡೀ ಮನುಕುಲಕ್ಕೆ ಅವಶ್ಯಕವಾಗಿದ್ದಾರೆ ತಲಾ ತಲಾಂತರದಿಂದ ಅಕ್ಷರ ಇಲ್ಲದವರಿಗೆ ಬೆಳಕಿನ ಜ್ಞಾನವನ್ನು ಸಂವಿಧಾನದ ಮೂಲಕ ನೀಡಿದ್ದಾರೆ ಎಂದರು ಯಾಕಂತಂದ್ರೆ ಎಲ್ಲರೂ ಕೂಡ ಓದಬೇಕಾದ್ರೆ ಅಥವಾ ಉದ್ಯೋಗ ಪಡ್ಕೋಬೇಕಾದ್ರೆ ಅಥವಾ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಪಡ್ಕೋಬೇಕಾದ್ರೆ ಮಾತ್ರ ಬಾಬಾ ಸಾಹೇಬ್ರವರು ನೆನಪಾಗ್ತಾರೆ ಅದನ್ನ ಬಿಟ್ಟು ಮುಂದೆ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡುವಂತ ಸಂದರ್ಭಗಳಲ್ಲಿ ಬಾಬಾ ಸಾಹೇಬ್ ಮರೆತು ಹೋಗ್ಬಿಡ್ತಾರೆ ಈಗಾಗಲೇ ಹೇಳ್ದಂತೆ ಬಾಬಾ ಸಾಹೇಬ್ರವರು ಏನು ಹೇಳಿದ್ದಾರೆ ಅಂದ್ರೆ ನನ್ನ ಒಂದು ನಿರಂತರ ಹೋರಾಟದಿಂದ ಒಂದು ಕಷ್ಟಪಟ್ಟು ಈ ಒಂದು ಸಂವಿಧಾನನ ರತನ ಇಲ್ಲಿವರೆಗೂ ನಾನು ಕರೆದು ನಿಲ್ಲಿಸಿದ್ದೀನಿ ಇದು ನಿಮ್ಮ ಕೈಲಾದ್ರೆ ಮುಂದುವರಿಸ್ಕೊಂಡು ಹೋಗಿ ಕೈಲಾಗ್ಲಿಲ್ಲ ಅಂತಂದ್ರೆ ಅದನ್ನ ಹಿಂದಕ್ಕೆ ಮಾತ್ರ ತಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿ ಅಂದ್ರೆ ಹಿಂದಕ್ಕೆ ತಳ್ಳಬಾರದು ಅಂತಂದ್ರೆ ಈಗಾಗ್ಲೇ ನಾವು ಪಕ್ಷದ ಜಿಲ್ಲಾಧ್ಯಕ್ಷ ಜಾಬ್ಗಲ್ ಮಂಜುನಾಥ್ ಮಾತನಾಡಿ ಇಡೀ ಜೀವನವನ್ನೇ ಶೋಷಿತರಿಗೆ ಅರ್ಪಿಸಿದ್ದು ಈ ಸಮುದಾಯದಲ್ಲಿ ಅವರು ಕೂಡ ಶೋಷಣೆಗೆ ಒಳಗಾಗಿದ್ದರು ಪರಿಶ್ರಮದಿಂದ ಯಾವ ವರ್ಗದವರನ್ನ ವಿರೋಧಿಸದೆ ಉತ್ತಮ ಸಂವಿಧಾನ ನೀಡಿದ್ದಾರೆ ಎಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವುದೇ ಒಂದು ಸಮಾಜಕ್ಕೆ ಸೇರಿದ ವ್ಯಕ್ತಿಯಲ್ಲ ಇಡೀ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರುವುದರಿಂದ ಎಲ್ಲ ಸಮುದಾಯಕ್ಕೂ ಸೇರಿದವರು ದೇಶಕ್ಕೆ ನೀಡಿದ ಸಂವಿಧಾನದಿಂದ ನಾವುಗಳು ಇಂದು ಶಾಂತಿಯಿಂದ ಬದುಕುತ್ತಿದ್ದೇವೆ ಎಂದು ಹೇಳಿದರು ಭಾರತದ ಸಂವಿಧಾನದ ಪ್ರಿಯಾಂಬಲ್ ಒಂದು ಮಾತು ಹೇಳ್ತಾರೆ ಎಲ್ಲ ಜನಾಂಗದಲ್ಲೂ ಶತಶತಮಾನಗಳಿಂದ ತುಳಿತಕ್ಕೊಳಪಟ್ಟಿದ್ದಾರೆ ಗಾಂಧೀಜಿಯವರು ಅಂಬೇಡ್ಕರ್ವಾಗಿರುತ್ತೆ ಅವರು ಒಂದೇ ಒಂದು ಮಾತನ್ನ ಪ್ರಿಯಾಂಬಲ್ ಹೇಳ್ತಾರೆ ಎಲ್ಲಿ ದೇವಸ್ಥಾನಗಳು ಮೊಳಗ್ತವೆ ಅಲ್ಲಿ ಮೌಢ್ಯತೆ ಜಾಸ್ತಿ ಇದೆ ಎಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚಿರ್ತವೆ ಅಲ್ಲಿ ಎಲ್ಲ ಜನಾಂಗದವರು ಬುದ್ಧಿವಂತರಾಗ್ತಾರೆ ಈ ಶತಶತಮಾನಗಳಿಂದ ತುಳಿತಕ್ಕೊಳಪಟ್ಟಂತಹ ಜನಗಳು ಉದ್ದಾರ ಆಗಬೇಕಾದ್ರೆ ಏನು ನೀವು ಮತದಾರರಿಗೆ ಎಲ್ಲ ಜನಾಂಗ ಮತ್ತು ಮಹಿಳೆಯರಿಗೆ ಮತದಾನದ ಹಕ್ಕೇ ಇಲ್ಲ ಅವೆಲ್ಲವನ್ನು ಸಂವಿಧಾನ ತಂದುಕೊಟ್ಟಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ಕೆ ಮಹೇಶ್ ವಕೀಲ ದೇವರಾಜೇಗೌಡ ಎಚ್ಕೆ ಜವರೇಗೌಡ ಅಶೋಕ್ ನಾಗರಾಳಿ ಶಿವಕುಮಾರ್ ಕುಮಾರಸ್ವಾಮಿ ಮಲ್ಲಿಗೆ ಬಾಳ್ದೇವಪ್ಪ ಅಸ್ಲಾಂ ಪಾಷಾ ನರಸಿಂಹ ಮುನಿಸ್ವಾಮಿ ಇತರರು ಪಾಲ್ಗೊಂಡಿದ್ದರು ಅಂಬೇಡ್ಕರ್ ಮಹಿಳಾ ಸಮಾನತೆ ಹಾಗೂ ಸಬಲೀಕರಣಕ್ಕಾಗಿ ಶ್ರಮಿಸಿದ ನಮ್ಮ ಪೂಜ್ಯರು ನಮ್ಮ ದೇಶದಲ್ಲಿ ಪೂಜಿಸಲ್ಪಡುವ ಜೀವ ಎಂದರೆ ಹೆಣ್ಣು ಆ ಹೆಣ್ಣಿನ ಘನತೆ ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಮೇಲಿದೆ ಎಂದು ಬಿಎಸ್ಪಿಯ ಬೇಲೂರು ತಾಲೂಕು ಅಧ್ಯಕ್ಷ ಪ್ರಕಾಶ್ ತಿಳಿಸಿದರು ಅಂಬೇಡ್ಕರ್ ಪರಿನಿರ್ವಾಣ ದಿನದ ಪ್ರಯುಕ್ತ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ವಿಶ್ವದಲ್ಲೇ ಮಾದರಿ ಸಂವಿಧಾನ ಸಮಾನತೆ ಭಾತೃತ್ವ ಸೌಹಾರ್ದತೆ ಸಾರಿದೆ ಅವರು ತೋರಿಸಿದ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಿದೆ ನಾಡಿನಲ್ಲಿ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಮಾಡಲು ನಾವೆಲ್ಲರೂ ಶ್ರಮಿಸಬೇಕಿದೆ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಬಾರದು ಅಂಬೇಡ್ಕರ್ ದಲಿತ ನಾಯಕರಲ್ಲ ಅವರು ವಿಶ್ವದ ರಾಷ್ಟ್ರೀಯ ನಾಯಕ ಎಂಬುದನ್ನು ಮರೆಯಬಾರದು ಅವರು ರಚಿಸಿದ ಸಂವಿಧಾನ ಅಡಿಯಲ್ಲಿ ನಾವು ಬದುಕುತ್ತಿದ್ದು ಮುಂದೆ ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಾಷ್ಟ್ರೀಯ ಬಹುಜನ ಸಮಾಜವಾದಿ ಪಕ್ಷ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಸ್ಪರ್ಧಿಸುವ ಮೂಲಕ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಜನತೆಗೆ ತಿಳಿಸಲಿದೆ ಎಂದು ಹೇಳಿದರು ಅವರು ನಮ್ಮನ್ನಾಗಲೇ 64 ವರ್ಷಗಳಾದರೂ ಕೂಡ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಈ ದೇಶದಲ್ಲಿ ನಿಂತಿಲ್ಲ ಇನ್ನೂ ಕೂಡ ಅದು ತಾಂಡವಾಡ್ತಾ ಇದೆ ಸೊ ಹಾಗಾಗಿ ನಾನು ಎಲ್ಲ ಪ್ರಗತಿಪರ ಸಂಘಟನೆಯವರಿಗೆ ಎಲ್ಲ ಬಹುಜನರಿಗೆ ನನ್ನ ಮನವಿ ಏನು ಮಾಡ್ಕೊಳ್ತೀನಿ ಅಂತಂದರೆ ನಾವೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಧೂಳು ಧ್ವಂಸಪಟವನ್ನು ಮಾಡುವಂಥ ಕೆಲಸವನ್ನು ಮನುವಾದಿಗಳ ವ್ಯವಸ್ಥೆ ಮಾಡ್ತಾಯಿದೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಕಾರ್ಯದರ್ಶಿ ರಾಜು ಬೆಳ್ಕೋಟೆ ಕೆಸಗೂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮೀನಾಕ್ಷಮ್ಮ ಬಿವಿಎಫ್ನ ಲೋಹಿತ್ ಉಮೇಶ್ ಇತರರು ಹಾಜರಿದ್ದರು ಹೆಚ್ಸಿಎನ್ ನ್ಯೂಸ್ ಬೇಲೂರು ರಕ್ತದಾನ ಶ್ರೇಷ್ಠತೆಯಲ್ಲಿ ಒಂದಾಗಿದೆ ಎಂದು ಆಲೂರು ಶಾಸಕ ಎಚ್ಕೆ ಕುಮಾರಸ್ವಾಮಿ ಹೇಳಿದ್ದಾರೆ ಆಲೂರು ಪಟ್ಟಣದ ಬಸ್ ನಿಲ್ದಾಣದ ಎದುರು ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 65ನೇ ಪರಿನಿರ್ವಾಣ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಬೃಹತ್ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು
ರಕ್ತದಾನ ಮಾಡುವುದರಿಂದ ರೋಗಿಗಳನ್ನು ಉಳಿಸಲು ರೋಗಗಳನ್ನು ತಡೆಯಲು ಸಹಕಾರಿಯಾಗುತ್ತದೆ. ಅಂಬೇಡ್ಕರ್ ಅವರು ಶೋಷಿತರು ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಸಮಾನತೆ ಕಾಪಾಡಿಕೊಳ್ಳಲು ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಯಥಾವತ್ತಾಗಿ ಜಾರಿ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಎಂದರು. ಇವತ್ತು ಇಡೀ ದೇಶ, ನಮ್ಮ ರಾಜ್ಯ ಆಡಳಿತಗಳು ಮತ್ತು ನಾವೆಲ್ಲ ಸಂಘ ಸಂಸ್ಥೆಯವರು ಸೇರಿ ಇವತ್ತು ಏನು ಅವರ ಪರಿನಿರ್ವಹಣ ದಿನವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಆಡೂರಿನ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ನವರು ಅತ್ಯಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರೋಗಿಗಳಿಗೆ ರಕ್ತವನ್ನು ದಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಅರ್ಥಪೂರ್ಣ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ನಮ್ಮೆಲ್ಲ ಶೋಷಿತ ಜನಾಂಗಗಳ ಆರ್ಥಿಕವಾಗಿ ರಾಜಕೀಯವಾಗಿ ಇವತ್ತು ಏನು ಸಾಮಾಜಿಕ ನ್ಯಾಯವನ್ನು ತರಿಸೋದಕ್ಕೆ ಸಂವಿಧಾನದಲ್ಲಿ ನಮಗೆಲ್ಲ ಆದೇಶವನ್ನು ಮಾಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಮಾತನಾಡಿ, ಕೆಲ ವರ್ಷಗಳ ಹಿಂದೆ ರಕ್ತ ಇಲ್ಲದೆ ಮರಣಕ್ಕೀಡಾಗುತ್ತಿದ್ದರು. ಆದರೆ ಈಗ ಜನರಲ್ಲಿ ಜಾಗೃತಿ ಮೂಡಿ ರಕ್ತದಾನ ಮಾಡುತ್ತಿರುವುದು ಆರೋಗ್ಯಕರ ಎಂದರು. ಎಲ್ಲ ಕಾರ್ಯಕ್ರಮನ ಈ ಟ್ರಸ್ಟ್ ಅವರು ಅದೇ ರೀತಿ ಲ್ಯಾನ್ಸ್ ಅವರು ಎಲ್ಲರಿಗೂ ಮಾಡ್ತಾ ಇರೋದ್ರಿಂದಲೇ ಈಗ ರಕ್ತದ ಬ್ಲಡ್ ಬ್ಯಾಂಕ್ ಅಲ್ಲಿ ಎಲ್ಲ ರೀತಿ ರಕ್ತಗಳು ಸಂಗ್ರಹ ಆಗಿ ಜನಗಳ ಪ್ರಾಣ ಉಳಿಸೋ ಕೆಲಸ ಆಗ್ತಾ ಇದೆ. ಬೇರೆ ಏನೇ ಸಮಾಜ ಸೇವೆ ಮಾಡಬಹುದು, ಏನೇ ಜನಕ್ಕೆ ದಾನ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಏನು ಹೇಳ್ಬೋದು. ಆದರೆ ರಕ್ತದಾನ ಅನ್ನೋದಿದೆಯಲ್ಲ ಅದರಂತ ಒಂದು ಶ್ರೇಷ್ಠ ದಾನ ಇನ್ನೊಂದಿಲ್ಲ. ಕಾರ್ಯಕ್ರಮದಲ್ಲಿ 75ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು. ಸಮಾರಂಭದಲ್ಲಿ ತಹಸೀಲ್ದಾರ್ ಶಿರಿಂತಾಜ್, ಮಹಾಬೋಧಿ ಟ್ರಸ್ಟ್ ಅಧ್ಯಕ್ಷ ಶಿವಾನಂದ್, ಉಪಾಧ್ಯಕ್ಷ ಶಿವಣ್ಣ, ಕರವೇ ಅಧ್ಯಕ್ಷ ನಟರಾಜ್ ಇತರರು ಹಾಜರಿದ್ದರು. ಅರಕಲಗೋಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಶ್ರಯ ಯೋಜನೆ ಫಲಾನುಭವಿಗಳ ಅಂತಿಮ ಪಟ್ಟಿ ಪ್ರಕಟಣೆಯನ್ನ ಮುಂದೂಡಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೂವಣ್ಣ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅಧ್ಯಕ್ಷ ಹೂವಣ್ಣ, 2019-20 ಆಶ್ರಯ ಯೋಜನೆಯ ಅಧ್ಯಕ್ಷ ಎಟಿ ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ಅಂತಿಮ ಪಟ್ಟಿ ಪ್ರಕಟವಾಗಬೇಕಿತ್ತು. ಆದರೆ ಪಟ್ಟಣ ಪಂಚಾಯಿತಿಯಿಂದ ಅರ್ಜಿಗಳನ್ನು ಪರಿಶೀಲಿಸಿ ಅಂತಿಮ ಪಟ್ಟಿ ತಯಾರು ಮಾಡಿದ್ದೇವೆ. ಕಂದಾಯ ಇಲಾಖೆ ಅಧಿಕಾರಿಗಳ ಅರ್ಜಿ ಪರಿಶೀಲನೆ ಬಾಕಿ ಇದೆ ಹಾಗೂ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ದೊರೆಯಬೇಕು ಎಂಬ ಉದ್ದೇಶದಿಂದ ಕಂದಾಯ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಎರಡು ಇಲಾಖೆಗಳು ಪರಿಶೀಲನೆ ಮಾಡುತ್ತಿರುವುದರಿಂದ ಸ್ವಲ್ಪ ವಿಳಂಬವಾಗಿದೆ ಎಂದರು. ಇದುವರೆಗೂ 804 ಅರ್ಜಿಗಳು ಬಂದಿದ್ದು ಕಂದಾಯ ಇಲಾಖೆಯ ಅರ್ಜಿ ಪರಿಶೀಲನೆ ಬಾಕಿ ಇರುವುದರಿಂದ ಮತ್ತು ಮೀಸಲಾತಿ ಅನುಗುಣವಾಗಿ ಪಟ್ಟಿ ತಯಾರಿಸುವ ಉದ್ದೇಶದಿಂದ ಸಮಿತಿ ಎಲ್ಲ ಸದಸ್ಯರುಗಳ ಜೊತೆ ಚರ್ಚೆ ಮಾಡಿ ಮುಂದಿನ 7 ದಿನಗಳವರೆಗೂ ಮುಂದೂಡಿದ್ದೇವೆ ಎಂದು ತಿಳಿಸಿದರು. ನಮ್ಮ ಆಶಯ ಕಮಿಟಿ ಅಧ್ಯಕ್ಷರಾಗಿತ್ತು. ಆದರೆ ನಮ್ಮ ಮುನ್ಸಿಪಾಲ್ಟಿ ಅಧಿಕಾರಿಗಳಿಂದ ಎಲ್ಲ ಸರ್ವೆ ಮಾಡಿದ್ವಿ. ಆ ಅಂತಿಮ ಪಟ್ಟಿ ಇವತ್ತು ಕಂಪ್ಲೀಟ್ ಆಗಿದೆ. ತಾಲೂಕು ಆಫೀಸಲ್ಲಿ ಅವರು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಡವರು ಯಾರು ಅಂತ ಹುಡುಕೋಕ್ಕೋಸ್ಕರ ಇಲ್ಲಿ ರಾಜಕೀಯ ಮಧ್ಯಂತರ ಅವು ಇವು ನಡೀತವೆ ಅಂತ ಅಂದ್ಬಿಟ್ಟು ಈ ಎರಡೂ ಡಿಪಾರ್ಟ್ಮೆಂಟ್ಗಳಿಂದ ಅಧಿಕಾರಿಗಳು ಅದನ್ನು ಹಾಕಿ ಅವರನ್ನು ನಿಜವಾದ ಬಡತನದಲ್ಲಿ ಗುರುತಿಸ್ಬೇಕು ಅನ್ನೋ ಒಂದು ಕಾರಣದ ನಿಟ್ಟಿನಲ್ಲಿ ಎರಡು ಇಲಾಖೆ ವಹಿಸಿಕೊಟ್ಟಿದೆ. ಹಾಗಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ಎಲ್ಲ ಮುಗಿದಿದೆ. 804 ಅಪ್ಲಿಕೇಶನ್ ಇತ್ತು, ಆದರೆ ಈಗ 804 ಆದರೆ ಈಗ ಏನಾಯಿತು ಅಂತ ತಾಲೂಕು ಆಫೀಸಿ ಕಡೆಯಿಂದ ಅಧಿಕಾರಿಗಳಿಂದ ಇನ್ನೂ ಮಾಹಿತಿ ಬಂದಿರೋದೇ ಕಾರಣದಿಂದ ಇವತ್ತು ಅಂತಿಮ ಆಗಿರೋದು ಮುಂದಿನ ಡೇಟಿಗೆ ಒಂದು 7 ದಿವಸ ಅವರವರೆಗೆ ಅವಕಾಶವನ್ನು ಸಭೆಯಲ್ಲಿ ರಾಮಸ್ವಾಮಿಗಳು ಮತ್ತು ಸದಸ್ಯರುಗಳ ಸಮ್ಮುಖದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ಈಗ ನಮ್ಮ ಮುನ್ಸಿಪಾಲ್ಟಿಯಿಂದ 422 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ವಿ. ನಮ್ಮಲ್ಲಿರೋದು 353 ಇರೋದ್ರಿಂದ ಇವನ್ನ ಮತ್ತೆ ಫಲಾನುಭವಿ ಕ್ಯಾಸ್ಟ್ ಪ್ರಕಾರ ಉಳಿಸಿರೋದ್ರಿಂದ ಮೀಸಲಾತಿ ಅನುಗುಣವಾಗಿ ಅಂಗವಿಕಲರು, ಮಾಜಿ ಸೈನಿಕರು, ಹಿರಿಯರು ಮತ್ತು ಏನು ಹಿಂದುಳಿದ ವರ್ಗ ವಿಧವೆಯರು ಮತ್ತು ಈ ಥರ SC ST ಈ ಥರ ಎಲ್ಲ ಇರೋದ್ರಿಂದ ಅವರೆಲ್ಲ ಗಣನೆ ತಗೊಂಡು ಒಂದು ಫೈನಲ್ ಲಿಸ್ಟ್ ಕೊಡಿ ಅಂತ ಹೇಳಿ ಇವತ್ತಿನ ಒಂದು ಸಭೆಯನ್ನು 7 ದಿವಸ ಅವರಿಗೆ ಮುಂದೂಡಿಕೆ ನಮ್ಮ ಅಧ್ಯಕ್ಷರಲ್ಲಿ ತೀರ್ಮಾನ. ವಿಶ್ವದ ಎಲ್ಲ ನ್ಯಾಯಾಂಗ ವ್ಯವಸ್ಥೆಗಿಂತ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಸದೃಢವಾಗಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ಸಿವಿಲ್ ನ್ಯಾಯಾಧೀಶರಾದ ಶಶಿಧರ್ ಎಂಗೌಡ ಹೇಳಿದ್ದಾರೆ.
ಬೇಲೂರು ಪಟ್ಟಣದ ನ್ಯಾಯಾಲಯದ ವಕೀಲರ ಸಂಘದಲ್ಲಿ ನಡೆದ ವಕೀಲರ ದಿನಾಚರಣೆಯಲ್ಲಿ ಹಿರಿಯ ವಕೀಲರನ್ನ ಸನ್ಮಾನಿಸಿ ಮಾತನಾಡಿದ ಅವರು ವಕೀಲರು ತಮ್ಮ ಪ್ರಕರಣಗಳಲ್ಲಿ ಮಾತ್ರ ಗಮನಹರಿಸದೆ ಸದೃಢ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಹಾಗೂ ಸುತ್ತಮುತ್ತಲಿನ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ವಾದ ಮಂಡಿಸಿ ಅವುಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು. ಪ್ರಕರಣಗಳಿಗಿಂತ ವಿಷಯಕ್ಕೆ ಮಹತ್ವ ನೀಡಬೇಕು. ಸಾಮಾಜಿಕ ಸಮಾನತೆ, ವ್ಯಕ್ತಿಯ ಘನತೆಯನ್ನ ವಕೀಲರು ನ್ಯಾಯಾಂಗ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಬೇಕು. ಸಾಮಾಜಿಕ ಸಮಾನತೆ, ವ್ಯಕ್ತಿಯ ಘನತೆಯನ್ನು ವಕೀಲರು ನ್ಯಾಯಾಲಯಗಳು ಎತ್ತಿ ಹಿಡಿಯುವ ಮೂಲಕ ಉನ್ನತ ಪರಂಪರೆ ಇರುವ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು. ಅಲ್ಲದೆ ಹಿರಿಯರಿಂದ ಕಿರಿಯರು ಹೆಚ್ಚಿನ ಸಲಹೆಗಳನ್ನು ಪಡೆಯುವ ಮೂಲಕ ಅವರ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಕಾನೂನಿನಲ್ಲಿ ಸಂಬಂಧಪಟ್ಟ ವಿಷಯಗಳ ಚರ್ಚೆಯ ಬಗ್ಗೆ ಹೆಚ್ಚಿನ ಜ್ಞಾನವಂತರಾಗಬೇಕು ಎಂದು ತಿಳಿಸಿದರು. ಕಿರಿಯ ಶ್ರೇಣಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಎಸ್ ನಾಗೇಶ್ ಮಾತನಾಡಿ, ವಕೀಲ ವೃತ್ತಿ ಒಂದು ವ್ಯವಸ್ಥೆಯ ಭಾಗ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಕೀಲರ ಶ್ರಮವೂ ಇದ್ದು ದೇಶದ ಗಡಿ ಕಾಯುವ ಸೈನಿಕರಂತೆ ಸಮಾಜವನ್ನು ವಕೀಲರು ಕಾಯಬೇಕಿದೆ. ನೈತಿಕತೆ, ಸ್ವಾತಂತ್ರ್ಯ, ಸಂಸ್ಕೃತಿ, ಪರಂಪರೆಯನ್ನ ಗೌರವಿಸಬೇಕು. ಜನಸಾಮಾನ್ಯರಿಗೆ ಸಮರ್ಪಕ ಸೌಲಭ್ಯ ನೀಡಲು ಸಾಧ್ಯವಾಗದಂತೆ ಇರುವಂತಹ ಸಂದರ್ಭದಲ್ಲಿ ಚುರುಕು ಮುಟ್ಟಿಸುವಂತಹ ಅವಕಾಶ ವಕೀಲರಿಗಿದೆ. ಸಮಾಜದಲ್ಲಿ ನಡೆಯುವಂತಹ ಕಕ್ಷಿದಾರನಿಗೆ ತನ್ನದೇ ವಾಕ್ಚಾತುರ್ಯದಿಂದ ನ್ಯಾಯ ಸಿಗುವಂತಹ ಕೆಲಸವನ್ನ ವಕೀಲರು ಮಾಡಬೇಕು. ಸಮಾಜದಲ್ಲಿ ನಡೆಯುವ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಲು ವಕೀಲರ ಪಾತ್ರ ಬಹುದೊಡ್ಡದಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕಿ ಪಾರ್ವತಿ, ಶಶಿಕಲಾ, ವಕೀಲರ ಸಂಘದ ಅಧ್ಯಕ್ಷ ಚಂದ್ರು, ಉಪಾಧ್ಯಕ್ಷ ಸಿದ್ದೇಗೌಡ, ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ಹಿರಿಯ ವಕೀಲರಾದ ಚಂದ್ರೇಗೌಡ, ನಟರಾಜ್, ದೇವರಾಜೇಗೌಡ, ಧರ್ಮೇಗೌಡ ಹಾಜರಿದ್ದರು. ಹಿರಿಯ ವಕೀಲರಾದ ತೇಜ್ ಕುಮಾರ್, ರಾಜಶೇಖರ್, ನಿಂಗರಾಜ್, ಮಂಜುನಾಥ್, ಮಹೇಶ್, ಮಂಜೇಗೌಡ ಇವರನ್ನ ಸನ್ಮಾನಿಸಲಾಯಿತು. ಹಾಸನ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 8 ಮಂಗಳವಾರ ಬೆಳಗ್ಗೆ ಹಾಸನದ ಕಾರ್ಮಿಕ ಇಲಾಖೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸುವುದಾಗಿ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಹೆಚ್ಡಿ ರಾಮೇಗೌಡ ಹಾಗೂ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಹೆಚ್ವಿ ಸ್ವಾಮಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 2018-19 2020 ಸಾಲಿನ ಶೈಕ್ಷಣಿಕ ಧನಸಹಾಯ, ಮದುವೆ ಧನಸಹಾಯ, ಪ್ರಮುಖ ವೈದ್ಯಕೀಯ, ಹೆರಿಗೆ ಭತ್ಯೆ, ಪಿಂಚಣಿ ಸೌಲಭ್ಯದ ಕಡತಗಳು ವಿಲೇವಾರಿ ಆಗದೆ ಇರುವ ಅರ್ಜಿಗಳಿಗೆ ಕೂಡಲೇ ಕ್ರಮ ಕೈಗೊಂಡು ಧನಸಹಾಯ ಮಂಜೂರು ಮಾಡಬೇಕು. ಧನಸಹಾಯ ಮಂಜೂರಾಗಿದ್ದರೂ ಫಲಾನುಭವಿಯ ಖಾತೆಗೆ ಹಣ ಜಮಾ ಆಗದೆ ನೆಫ್ಟ್ ಮುಖಾಂತರ ಸಿಂಡಿಕೇಟ್ ಬ್ಯಾಂಕ್ಗೆ 30 ಲಕ್ಷ ಹಣ ಕಾರ್ಮಿಕ ಇಲಾಖೆಗೆ ಹಿಂತಿರುಗಿದ್ದು ಈ ಫಲಾನುಭವಿಗಳಿಗೆ ಕೂಡಲೇ ಹಣ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರ ಅನುಕೂಲಕ್ಕಾಗಿ ಜಿಲ್ಲಾವಾರು ಸ್ವಂತ ಕಟ್ಟಡದ ಅವಶ್ಯಕತೆ ಇದ್ದು ಹಣ ಮಂಜೂರು ಮಾಡಿ ಕಾರ್ಮಿಕ ಭವನ ಕಟ್ಟಿಸಿಕೊಡಬೇಕು. ಕಟ್ಟಡ ಕಾರ್ಮಿಕರ ಪಿಂಚಣಿ ಅರ್ಜಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಕಟ್ಟಡ ಕಾರ್ಮಿಕರು ಅನಕ್ಷರಸ್ಥರಾಗಿರುವುದರಿಂದ ಆಧಾರ್ ಗುರುತಿನ ಚೀಟಿಯನ್ನು ಪರಿಶೀಲಿಸಿ ಅದರಲ್ಲಿ ನಮೂದಾಗಿರುವ ವಯಸ್ಸಿನ ಆಧಾರದ ಮೇಲೆ 60 ವರ್ಷ ಮೀರಿದ ಫಲಾನುಭವಿಗಳಿಗೆ ಪಿಂಚಣಿ ಸೌಲಭ್ಯ ಮಂಜೂರು ಮಾಡುವಂತೆ ಹಾಗೂ ಈಗ ಇರುವ 60 ವರ್ಷ ಮೀರಿ 6 ತಿಂಗಳೊಳಗೆ ಅರ್ಜಿ ಸಲ್ಲಿಸಬೇಕೆಂಬ ನಿಯಮವನ್ನು ಸಡಿಲಿಸಿ ಕಾಲಮಿತಿಯನ್ನು 1 ವರ್ಷಗಳ ಒಳಗೆ ಅವಕಾಶ ಕಲ್ಪಿಸಬೇಕಾಗಿ ಒತ್ತಾಯಿಸಿದರು. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಣ ಸಂದಾಯ ಮಾಡಿದಲೇ ಹೋದ ಸುಮಾರು 30 ಲಕ್ಷ ರೂಪಾಯಿ ಬಂದು ರಿಟರ್ನ್ ಆಗಿರುವುದು ಯಾರು ಕಾರ್ಮಿಕ ತಲುಪಿಲ್ಲ. ಇದುವರೆಗೆ 2 ವರ್ಷ ಆದರೂ ಕೂಡ ನಮ್ಮ ಕಾರ್ಮಿಕ ಇಲಾಖೆ ಆ ಫಲಾನುಭವಿ ಖಾತೆಯಲ್ಲಿ ಹಣ ಜಮಾ ಮಾಡಿಲ್ಲ. ಮದುವೆಯಿಂದ ಸಹಾಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಹಾಯಾರ್ಥಿಗಳು ಮತ್ತು ಮೆಡಿಕಲ್ದು ಆಮೇಲೆ ಡೆತ್ ಫಂಡ್ಗಳು ಎಲ್ಲವೂ ಕೂಡ ಪೆಂಡಿಂಗ್ ಆಗಿದೆ. ಅದಂತೂ ನಮ್ಮದು ಬೇಡಿಕೆಯಾಗಿದೆ. ಮತ್ತು 30 ಲಕ್ಷ ನೆಫ್ಟಿಟಲ್ ಆದಂಥ ಹಣನ ಅವ್ರ ಕಟ್ಟಡ ಕಾರ್ಮಿಕರ ಖಾತೆಗೆ ಜಮಾ ಮಾಡಬೇಕು. ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿಗೆ ಉಚಿತವಾಗಿ KSRTC ಬಸ್ ಕೊಡ್ತೀವಿ, ಬಸ್ ಪಾಸ್ ಕೊಡ್ತೀವಿ, ಮತ್ತು ಫುಡ್ ಕಿಟ್ ಕೊಡ್ತೀವಿ, ಮತ್ತು ಇತರೆ ರೀತಿ ಸೌಲಭ್ಯ ಕೊಡ್ತು ಅಂತ ಹೇಳ್ಬಿಟ್ಟು ಹಣಗಳನ್ನ ತೆಗಿತಾ ಇದ್ದಾರೆ. ಕಲ್ಯಾಣ ಮಂಡಳಿ ಉದ್ದೇಶ ಏನು, ಅದನ್ನು ಯಾಕೆ ವೈಲೇಷನ್ ಆಗ್ತಾ ಇದೆ, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಒಂದು ನಿಟ್ಟಿನಲ್ಲಿ ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ, ಅಂದರೆ ಲೇಬರ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಕಾರ್ಮಿಕ ಅಧಿಕಾರಿಗಳಿರ್ಬೋದು, ಇದನ್ನು ನಾವು ಖಂಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಸಮಾಜದಲ್ಲಿ, ಅದು ಸಮಾಜಕ್ಕೂ ಕಾರಣ. ಈಗ ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಇದೆ ಅಂದರೆ ಅದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರೇ ಆ ಸೌಲಭ್ಯಗಳನ್ನು ಪಡೆಯಬೇಕು. ಅದು ಒಂದು ವ್ಯವಸ್ಥೆ. ಅದನ್ನು ಬಿಟ್ಟು ಈಗ ಫ್ಯಾಕ್ಟ್ರಿ ವರ್ಕರ್ಸ್ಗೆ ESI PF ಮತ್ತು ಅವ್ರಿಗೆ ಒಂದು ನಿಗದಿತ ಸ್ಯಾಲ್ರಿ ಕೊಡ್ತಾ ಇರ್ತಾರೆ, ಅವರು ಇಲ್ಲಿ ಬಂದು ಇನ್ವಾಲ್ವ್ ಆಗಿದೆ. ಈ ಥರ ಆಗಿ ಒಂದು ವ್ಯವಸ್ಥೆನ ಅವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಈ ಕ್ರಮನ ಕಳಿಸಿ ನಾವು ಒಂದು ಹೋರಾಟ ಮಾಡ್ತಾಯಿದ್ದೀವಿ ಮಂಗಳವಾರ. ಪತ್ರಿಕಾಗೋಷ್ಠಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣದ ವಿವಿಧ ಸಂಘದ ಅಧ್ಯಕ್ಷರುಗಳಾದ ಮಂಜೇಗೌಡ, ಸಿ ನಾಗೇಶ್, ಉದ್ದೂರು ಮಂಜೇಗೌಡ, ರಾಜು ಇತರರು ಉಪಸ್ಥಿತರಿದ್ದರು.
ಹೆಚ್ಸಿಎನ್ ನ್ಯೂಸ್ ಹಾಸನ. ಹೆಚ್ಸಿಎನ್ ನ್ಯೂಸ್ ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಭೀಮಾ ಜ್ಯುವೆಲರ್ಸ್ ಹಾಸನ ಇವರಿಂದ 7ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 11, 12 ಮತ್ತು 13ನೇ ಡಿಸೆಂಬರ್ ವರೆಗೂ ಆಕರ್ಷಕ ಕೊಡುಗೆಗಳ ಸುರಿಮಳೆ. ಚಿನ್ನಾಭರಣ ಮತ್ತು ಬೆಳ್ಳಿಯ ಪ್ರತಿ 50,000 ರೂಪಾಯಿ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ 1,000 ಕ್ಯಾಶ್ ಬ್ಯಾಕ್. ಪ್ರತಿ 50,000 ವಜ್ರಾಭರಣ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ 2,000 ಕ್ಯಾಶ್ ಬ್ಯಾಕ್. ಹಳೆಯ ಚಿನ್ನ ವಿನಿಮಯಕ್ಕೆ ಪ್ರತಿ ಗ್ರಾಮ್ ಮೇಲೆ ಪಡೆಯಿರಿ ರೂಪಾಯಿ 50 ಹೆಚ್ಚುವರಿ. 5,000 ರೂಪಾಯಿಗಿಂತ ಅಧಿಕ ಭೀಮಾ ಗೋಲ್ಡ್ ರೀ ಪ್ಲಾನ್ ನೋಂದಣಿ ಮೇಲೆ 5 ಗ್ರಾಂನ 1 ಬೆಳ್ಳಿ ನಾಣ್ಯ ಉಚಿತ. ಬಂಪರ್ ಬಹುಮಾನ 6 ಹೋಂಡಾ ಆಕ್ಟಿವಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶ. ದಿನಕ್ಕೆ 2 ವಿಜೇತರು. ಈ ಅವಕಾಶ ಭೀಮಾ ಹಾಸನದಲ್ಲಿ ಮಾತ್ರ. ಭೇಟಿ ಕೊಡಿ ಭೀಮಾ ಜ್ಯುವೆಲರ್ಸ್, ನಂಬರ್ 50A 1ನೇ ಮುಖ್ಯ ರಸ್ತೆ, ಕೆಆರ್ ಪುರಂ, ಬಿಎಂ ರಸ್ತೆ, ಹಾಸನ. ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಂ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು, ಬಿಎಂ ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. COVID-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ. ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ ಎನ್ಎಬಿಎಚ್ ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್, ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಫೈನಲಿ ಸಿಕ್ತು ನೋಡಿ, ಇದು ಅದೇ ನೆಕ್ಲೆಸ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ಸೇಮ್ ಪೀಸ್ ಅಲ್ವಾ? ಯೆಸ್ ಮ್ಯಾಮ್. ನಾವಿದನ್ನ ಬೆಂಗಳೂರಲ್ಲಿ ತಗೊಂಡಿದ್ದು, ಆದ್ರೆ ಮುಂಬೈಯಲ್ಲಿ ಗೋಲ್ಡ್ ರೇಟ್ ಬೇರೆ ಇರುತ್ತಲ್ಲ? ಇರುತ್ತೆ, ಆದ್ರೆ ಮಲ್ಬಾರ್ ನಲ್ಲಿ ಹಾಗಿರಲ್ಲ. ಯಾಕಂದ್ರೆ ಮಲ್ಬಾರ್ ನೀಡ್ತಾ ಇದೆ ಒನ್ ಬೆಸ್ಟ್ ರೇಟ್ ಫಾರ್ ಗೋಲ್ಡ್ ಇಂಡಿಯಾದೆಲ್ಲೆಡೆ, ಬೆಂಗಳೂರಲ್ಲಿ ಅಥವಾ ಮುಂಬೈ. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇನ್ನೊಂದು ವಿಷಯ, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. 100% BIS ಹಾಲ್ ಮಾರ್ಕ್ ಇರೋ ಗೋಲ್ಡ್ ಮತ್ತು ರೆಸ್ಪಾನ್ಸಿಬಿಲಿ ಸೋರ್ಸ್ಡ್. ಇದು ಮಲ್ಬಾರ್ ಪ್ರಾಮಿಸ್. ಹಾಗೆ ಈ ಹಾರ ನಿಮ್ಗೆ ಸೂಪರ್ ಕಾಣುತ್ತೆ. ಆಕ್ಚುಲಿ ನನ್ನ ಸೊಸೆಗೋಸ್ಕರ ಇದು ಸೇಮ್ ಪೀಸ್ ಬೇಕಿತ್ತು. ಐ ಲೈಕ್ ಇಟ್. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್, ಇದು ಮಲ್ಬಾರ್ ಪ್ರಾಮಿಸ್. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ನಗರದ ಅರಳಿಕಟ್ಟೆ ವೃತ್ತದ ಬಳಿ 4-5 ಜನ ಯುವಕರ ಗುಂಪೊಂದು 26 ವರ್ಷದ ರಘುಗೌಡ ಮೇಲೆ ಮಚ್ಚು ಮತ್ತು ಲಾಂಗ್ನಿಂದ ದೇಹದ ನಾನಾ ಕಡೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಘಟನೆ ಶನಿವಾರ ರಾತ್ರಿ ಸಮಯದಲ್ಲಿ ನಡೆದಿದೆ. ಶನಿವಾರದಂದು ಕರ್ನಾಟಕ ಬಂದ್ ನಡೆದು ಹಾಸನದಲ್ಲೂ ಕೂಡ ವ್ಯಾಪಕ ಬೆಂಬಲ ದೊರಕಿ ಯಶಸ್ವಿಯಾಗಿದ್ದು, ಸಂಜೆ 6 ಗಂಟೆಯ ನಂತರ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಾಗಿಲು ತೆರೆದವು. ನಂತರದಲ್ಲಿ ಹಾಸನ ನಗರದ ಅರಳಿಕಟ್ಟೆ ವೃತ್ತದ ಬಳಿ ಒಕ್ಕಲಿಗ ಜನಾಂಗದ ರಘುಗೌಡ ಎಂಬುವನ ಮೇಲೆ ಮೊದಲೇ ತಯಾರಿ ನಡೆಸಿದ 4-5 ಜನ ಯುವಕರ ಗುಂಪೊಂದು ಆತನ ಮೇಲೆ ಮಚ್ಚು ಮತ್ತು ಲಾಂಗ್ ಸೇರಿದಂತೆ ಮಾರಕಾಸ್ತ್ರ ಹಿಡಿದು ಏಕಾಏಕಿ ರಘು ಎಂಬುವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಹಲ್ಲೆಗೆ ಒಳಗಾದ ರಘುಗೌಡನನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದ್ದು, ಆತನ ಕುತ್ತಿಗೆಗೆ ಸೇರಿದಂತೆ ಪ್ರಮುಖ ಭಾಗಗಳಲ್ಲಿ ಗಂಭೀರವಾದ ಗಾಯಗಳಾಗಿದ್ದು, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ರಘು ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಡಿವೈಎಸ್ಪಿ ಪುಟ್ಟಸ್ವಾಮಿಗೌಡ, ನಗರ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆಗಮಿಸಿ ಹಲ್ಲೆಯ ಬಗ್ಗೆ ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಚ್ಸಿಎನ್ ನ್ಯೂಸ್ ಹಾಸನ.
ಬೆಳೆಗಾರರಿಂದ ಮೆಣಸು ಪಡೆದು ಮಾರಾಟ ಮಾಡಿದ ಹಣ ಕಳ್ಳತನ ಆಗಿದೆ ಎಂದು ನಾಟಕವಾಡಿದ್ದ ವ್ಯಾಪಾರಿಯನ್ನ ಹಿಡಿದ ಅರೆಹಳ್ಳಿ ಪೊಲೀಸರು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ದಿನಾಂಕ ಡಿಸೆಂಬರ್ 2ರಂದು ಅರೆಹಳ್ಳಿ ವಾಸಿ ಮೊಹಮ್ಮದ್ ತಾರಿಕ್ ಸಕಲೇಶ್ಪುರದ ಬಾಳೆಗದ್ದೆ ವಾಸಿ ದಿನೇಶ್ ಎಂಬುವರ ಕಾಳುಮೆಣಸನ್ನ ಮಾರಾಟ ಮಾಡುವ ಸಲುವಾಗಿ ವ್ಯಾಪಾರ ಮಾಡಿಕೊಂಡು ಮೆಣಸು ಮಾರಾಟ ಮಾಡಿದ ನಂತರ ಹಣ ತಂದುಕೊಡುವುದಾಗಿ ಹೇಳಿ ದಿನೇಶ್ ರವರ ಕಾಳುಮೆಣಸನ್ನ ತೆಗೆದುಕೊಂಡು ಹೋಗಿರುತ್ತಾರೆ. ನಂತರ ಚಿಕ್ಕಮಗಳೂರಿನಲ್ಲಿ ಮಾರಾಟ ಮಾಡಿ ಅದರ ಬಾಬ್ತು 16,80,000 ರೂಪಾಯಿ ಹಣವನ್ನು ತೆಗೆದುಕೊಂಡು ಬರುವಾಗ ರಾತ್ರಿ ವೇಳೆ ಬೇಲೂರು ತಾಲೂಕು ಫಾತಿಮಾಪುರದ ಬಳಿ ಅಪಘಾತವಾಗಿದ್ದು ಈ ಸಮಯದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಹಣವನ್ನು ದರೋಡಿ ಮಾಡಿಕೊಂಡು ಹೋಗಿರುತ್ತಾರೆಂದು ಹಾಗೂ ತಾನು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವುದಾಗಿ ದಿನೇಶ್ ರವರಿಗೆ ತಿಳಿಸಿದ್ದು ನಂತರ ದಿನೇಶ್ ರವರು ಅರೆಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದರು. ಈ ವೇಳೆ ಅರೆಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಮಹೇಶ್ ಮತ್ತು ಬೇಲೂರು ವೃತ್ತ ನಿರೀಕ್ಷಕ ಸಿದ್ದರಾಮೇಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೊಹಮ್ಮದ್ ತಾರಿಕ್ ರವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಮೊಹಮ್ಮದ್ ತಾರಿಕ್ ಹಣವನ್ನು ಲಪಟಾಯಿಸುವ ಉದ್ದೇಶದಿಂದ ಸಿನಿಮಾ ಮಾದರಿಯಲ್ಲಿ ದರೋಡಿಯ ಬಗ್ಗೆ ಕಟ್ಟು ಕಥೆಯೊಂದನ್ನು ಹೇಳಿರುವುದಾಗಿ ತಿಳಿದು ಬಂದಿರುತ್ತದೆ. ನಂತರ ಪೊಲೀಸರು ಹಣವನ್ನು ದಿನೇಶ್ ರವರಿಗೆ ವಾಪಸ್ ಕೊಡಿಸಿರುತ್ತಾರೆ. ಪಿಎಸ್ಐ ಮಹೇಶ್ ಮೆಣಸು ಮತ್ತು ಕಾಫಿ ಬೆಳೆಯನ್ನು ಮಾರಾಟ ಮಾಡಿಕೊಡುವುದಾಗಿ ಬರುವ ಮೊಹಮ್ಮದ್ ತಾರಿಕ್ ಹಾಗೂ ಇತರ ಬಗ್ಗೆ ಎಚ್ಚರ ವಹಿಸಬೇಕಾಗಿ ಕಾಫಿ ಮತ್ತು ಮೆಣಸು ಬೆಳೆಗಾರರಿಗೆ ಸೂಚನೆ ನೀಡಿರುತ್ತಾರೆ. ಚಾಣಾಕ್ಷತನದಿಂದ ಪ್ರಕರಣ ಭೇದಿಸಿದ ಪಿಎಸ್ಐ ಮಹೇಶ್ ಮತ್ತು ಸಿಬ್ಬಂದಿ ವರ್ಗದವರ ಕಾರ್ಯವನ್ನು ಮೇಲಾಧಿಕಾರಿಗಳು ಮತ್ತು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಎಚ್ಸಿಎನ್ ನ್ಯೂಸ್ ಬೇಲೂರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಅರಕಲಗೂಡು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಜನರನ್ನು ಹತ್ತಿಸಿಕೊಳ್ಳಲು ನಿಲುಗಡೆ ಮಾಡಿ ರಸ್ತೆಯ ಸುಗಮ ಸಂಚಾರಕ್ಕೆ ಅಡ್ಡಿಯುಂಟು ಮಾಡುವ ಬಗ್ಗೆ ಹಲವು ಬಾರಿ ಮಾಧ್ಯಮಗಳಲ್ಲೂ ವರದಿಯಾದರೂ ತಾಲೂಕು ಆಡಳಿತ ಯಾವುದೇ ಬೆಲೆ ನೀಡದೆ ಕಣ್ಮುಚ್ಚಿ ಕುಳಿತಿದೆ. ಆದರೆ ಇದೀಗ ಅದೇ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಆಂಬ್ಯುಲೆನ್ಸ್ ವಾಹನಕ್ಕೂ ರಸ್ತೆ ಬಿಡದೆ ಜನರನ್ನ ಬಸ್ಗೆ ಹತ್ತಿಕೊಳ್ಳುವ ಕಾರ್ಯ ಮಾಡುತ್ತಿರುವುದನ್ನು ಕಂಡ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ತುತ್ತು ಚಿಕಿತ್ಸಾ ವಾಹನ ಸೈರನ್ ಹಾಕಿಕೊಂಡು ಬಂದರೂ ಸೈಡ್ ಬಿಡದೆ ಬಸ್ಗೆ ಜನ ಹತ್ತಿಸಿಕೊಳ್ಳುವುದನ್ನು ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನಾದರೂ ತಾಲೂಕು ಆಡಳಿತ ಎಚ್ಚೆತ್ತು ಸರ್ಕಾರಿ ಆಸ್ಪತ್ರೆ ಎದುರು ಟ್ರಾಫಿಕ್ ಫ್ರೀ ಮಾಡುತ್ತದೆಯೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ 64ನೇ ಪರಿನಿರ್ವಾಣ ದಿನಾಚರಣೆ. ಜಿಲ್ಲಾದ್ಯಂತ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ. ಅಂಬೇಡ್ಕರ್ ದೇಶದ ಕೊಳಕು ನಿವಾರಿಸಿದ ಮಹಾನ್ ಚೈತನ್ಯ. ಶಾಸಕ ಎಚ್ ಕೆ ಕುಮಾರಸ್ವಾಮಿ ಗುಣಗಾನ. ಜಿಲ್ಲಾದ್ಯಂತ ಕೊಂಚ ಇಳಿಮುಖಗೊಂಡಿರುವ ಕೋವಿಡ್ ಇಂದು 41 ಪಾಸಿಟಿವ್ ಪತ್ತೆ. ಜಿಲ್ಲೆಯಲ್ಲಿ ಕೇವಲ 325 ಸಕ್ರಿಯ ಸೋಂಕಿತರು. ಜಿಲ್ಲೆಯಲ್ಲಿ ಮುಂದುವರೆದ ಮಾರಾಮಾರಿ. ಶನಿವಾರ ರಾತ್ರಿ ಹಾಸನ ನಗರದ ಮುಖ್ಯ ಭಾಗದಲ್ಲೇ ಗುಂಪು ಹಲ್ಲೆ. ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದ ಹಂತಕರು. ಜನರಲ್ಲಿ ಆತಂಕ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್.